ಹನ್ನೆರಡರಿಂದ ಹದಿಮೂರು ಅಡಿ ಮುಂದೆನೆ ಬಂದಿದ್ದಾರೆ. ಇದನ್ನ ಬಿಡಿಸೋದಕ್ಕೆ ಯಾರಿಗೂ ಧೈರ್ಯ ಇಲ್ವಾ? ಹೌದು, ತಮ್ಮ ಮಾಧ್ಯಮದಲ್ಲಿ ಕೆಲವು ದಿನಗಳಿಂದ ನಾನು ನೋಡ್ತಾ ಇದ್ದೀನಿ. ನೀವು ಅಧಿಕಾರದಲ್ಲಿ ಇದ್ದೀರಲ್ಲ ಸ್ವಾಮಿ, ನೀವು ತೀರ್ಮಾನ ತಗೊಂಡು ಈ ಭಾಗ ಒತ್ತುವರಿಯಾಗಿದೆ ಅಂತ ಒಬ್ರಿಗೆ ನೀವು ಬಿಸಿ ಮುಟ್ಸಿದ್ರೆ ತಾನಾಗೆ ಎಲ್ಲರೂ ಎಚ್ಚೆತ್ಕೋತಾರೆ. ಇದು ರಮಾವಿಲಾಸ ರಸ್ತೆ, ಸುಮಾರು 10-15 ಅಡಿ ಒತ್ತುವರಿಯಾಗಿದೆ. ಯಾವ IAS ಅಧಿಕಾರಿನೂ ಕೂಡ ಇದನ್ನ ಮುಟ್ಟೋದಕ್ಕೆ ಮುಂದೆ ಬರ್ತಾ ಇಲ್ಲ. ಕೆಲವೊಂದು ಜಾಗಗಳು ಒತ್ತುವರಿಗಳಾಗಿದೆ, ಮೈಸೂರಲ್ಲಿ ಅನೇಕ ಕಡೆ ಒತ್ತುವರಿಯಾಗಿದೆ. ಇಲ್ಲ, ಒತ್ತು ನಾನು ಅದಕ್ಕೆ ಕ್ರಮನೇ ತಗೊಂಡಿಲ್ಲ. ಫುಟ್ಪಾತ್ ನಮ್ದು, ನಮ್ಮ ಜಾಗನೂ ತಗೊಳ್ತಾರೆ ಅಂದ್ರೆ ಇನ್ ಯಾವ್ದನ್ನು ಬಿಡ್ತಾರೆ? ಪ್ರಾಪರ್ಟಿ ಬಂದು ಎಕ್ಸ್ ಮೇಯರ್ ಶಂಕರಪ್ಪ ಇದಾರಲ್ಲ, ಅವ್ರ ಬಿಲ್ಡಿಂಗ್ ಇದು. ಮೈಸೂರು ನಗರದಲ್ಲಿ ಅನೇಕ ಜಾಗಗಳು ಒತ್ತುವರಿಯಾಗಿದೆ. ಸಿಕ್ಕದವರೆಲ್ಲ ಸುಮ್ಮನೆ ಒತ್ತುವರಿ ಮಾಡ್ಕೊಳ್ಳೋದೇ ಕೆಲಸ ಆಗ್ಬಿಟ್ಟಿದೆ. ಈಗ ನಾವಿರೋದು ಮೈಸೂರಿನ KRS ರಸ್ತೆ, ಅಲ್ಲಿಂದ ಕನೆಕ್ಟ್ ಆಗುತ್ತೆ ವಾಲ್ಮೀಕಿ ರಸ್ತೆ. ವಾಲ್ಮೀಕಿ ರಸ್ತೆಯಿಂದ ಇದು ಸ್ಟ್ರೈಟು ಹುಣಸೂರು ರಸ್ತೆವರೆಗೂ ಕೂಡ ಹೋಗುತ್ತೆ. ಈಗ ನಾವು ನಿಂತಿದ್ದು ನೋಡಿ, ಇದು ಫುಟ್ಪಾತು, ಇದು ಕೂಡ ರಸ್ತೆನೇ. ಈ ಜಾಗ ಇದೆಲ್ಲ ಇದು ಕನ್ಸರ್ವೆನ್ಸಿ ಗಲ್ಲಿದು. ಸೊ ಎಲ್ಲಿವರೆಗೂ ಈ ರಸ್ತೆ ಅಲ್ಲಿಂದ ಕನೆಕ್ಟ್ ಆಗುತ್ತೆ ಅಂತಂದರೆ ನೋಡಿ, ಬನ್ನಿ ಹಾಗೆ. ಎಲ್ಲಿವರೆಗೂ ಈ ರಸ್ತೆ ಕನೆಕ್ಟ್ ಆಗುತ್ತೆ ಅಂದರೆ ನೋಡಿ, ಇಲ್ಲಿವರೆಗೂ ಕೂಡ ರಸ್ತೆ ಬರುತ್ತೆ. ಸುಮಾರು 10-13 ಅಡಿ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಒತ್ತುವರಿ ಆಗಿರುವಂಥದ್ದು ನೋಡಿ. ಇಷ್ಟು ಇಲ್ಲಿಂದ ಇಷ್ಟು ಜಾಗನೂ ಕೂಡ ಒತ್ತುವರಿ ಆಗಿದೆ. ಆದರೆ ಎಲ್ಲರೂ ಕೂಡ ನೋಡಿ, ಈ ಥರ ಎಲ್ಲ ಮನೆ ಕಟ್ಕೊಂಡಿದ್ದಾರೆ, ಈ ಥರ ಎಲ್ಲ ಮನೆಗಳ ಕಟ್ಕೊಂಡು. ಸೊ ಈ ಸುಮಾರು ಹೇಳಿ ಅಂದಲ್ಲ 12-13 ಅಡಿ ಮುಂದೆನೇ ಬಂದಿದ್ದಾರೆ. ಇದನ್ನು ಬಿಡಿಸೋದಕ್ಕೆ ಯಾರಿಗೂ ಧೈರ್ಯ ಇಲ್ವಾ? ಒಬ್ಬ IAS ಆಫೀಸರು, ಕಮಿಷನರ್ ಆದವ್ರಿಗೆ ಸೊ ಎಲ್ಲ ಅಧಿಕಾರ ಇರುತ್ತೆ, ಸೊ ಅಧಿಕಾರ ಚಲಾಯಿಸ್ಬೇಕಲ್ವಾ? ನೋಡಿ, ಇಲ್ಲಿವರೆಗೂ ಕೂಡ ಆ ರಸ್ತೆ ಬರುತ್ತೆ. ಇದು ತುಂಬ ದೊಡ್ಡ ಮಟ್ಟದ ರಸ್ತೆ ಆಗುತ್ತಲ್ವ? ಇದು ಕನ್ಸರ್ವೆನ್ಸಿ ಗಲ್ಲಿ, ಈ ಒತ್ತುವರಿ ಆಗಿರುವಂಥ ಜಾಗ ಇದು. ಬನ್ನಿ ಹಾಗಾದರೆ, ನಾನು ಮೇಲ್ಗಡೆನೂ ಕೂಡ ತೋರಿಸ್ತೀನಿ. ಅಲ್ಲಿಂದನೂ ಕೂಡ ಒತ್ತುವರಿ ಆಗಿದೆ. KRS ರಸ್ತೆ, ಸೊ ಇಲ್ಲಿಂದ ವಾಲ್ಮೀಕಿ ರಸ್ತೆ ಕನೆಕ್ಟ್ ಆಗುತ್ತೆ. ವಾಲ್ಮೀಕಿ ರಸ್ತೆ ನೋಡಿ, ಇಲ್ಲಿಂದ ಕನೆಕ್ಟ್ ಆಗುತ್ತಲ್ಲ, ಇದಿಷ್ಟು 12-13 ಅಡಿ ಇಲ್ಲಿ ಇಷ್ಟು ನೋಡಿ, ಕಾಂಪೌಂಡ್ ಕಾಣಿಸ್ತಾ ಇದೆ ನೋಡಿ. ಇಲ್ಲಿಂದನೂ ಕೂಡ ಒತ್ತುವರಿ ಆಗಿದೆ. ಆ ಮನೆಗಳು ನೋಡಿ, ಆ ಮನೆಯೂ ಕೂಡ ಎಷ್ಟು ಮುಂದೆಗೆ ಬಂದಿದ್ದಾರೆ ಅಂತ. ಇದು ಪ್ರತಿನಿತ್ಯ ನೋಡ್ತಾ ಇರ್ತಾರೆ ನಮ್ಮ ಅಧಿಕಾರಿಗಳು. ಅಷ್ಟೇ ಅಲ್ಲ, ಇವತ್ತು ರಸ್ತೆ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅದು ಇಂಪಾರ್ಟೆಂಟ್ ಜಾಗಗಳನ್ನು ಕೂಡ ತೋರಿಸ್ತಾ ಇದೀವಿ. ಅಂದರೆ ಎಲ್ಲವನ್ನು ಕೂಡ ತೋರಿಸ್ತಿಲ್ಲ, ಒಂದಷ್ಟು ಜಾಗಗಳನ್ನ ತೋರಿಸ್ತಾ ಇದ್ದೀನಿ. ಅಂದರೆ ಎಚ್ಚೆತ್ಕೊಳ್ಳಿ, ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅನ್ನುವಂಥದ್ದು. ಹೌದು, ತಮ್ಮ ಮಾಧ್ಯಮದಲ್ಲಿ ಕೆಲವು ದಿನಗಳಿಂದ ನಾನು ನೋಡ್ತಾ ಇದ್ದೀನಿ. ಒತ್ತುವರಿಯ ಬಗ್ಗೆ ಭಾಳಷ್ಟು ವಿಚಾರನ ನೀವು ಜನಗಳಿಗೆ ಮನನ ಮಾಡ್ತಾಯಿದ್ರಿ. ಜೊತೆಗೆ ನಾನು ಹೇಳೋದಿಷ್ಟೇ, ನಮ್ಮ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು. ಈಗ ನಾವು ಹೇಳಿ ಕೇಳಿ ಜನಪ್ರತಿನಿಧಿಗಳು ನಮ್ಮಲ್ಲಿ, ನಮ್ಮ ಸಾರ್ವಜನಿಕರು ನಮ್ಮಲ್ಲಿ ಹೇಳ್ತಾರೆ ಏನೋ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ. ಆದರೆ ನೀವು ಖಡಕ್ಕಾಗಿ ನೀವು ತೀರ್ಮಾನ ತಗೋಬೇಕಾದ್ರೆ ಅಧಿಕಾರಿಗಳು, ನೀವು ತೀರ್ಮಾನ ತಗೊಳ್ಳಿ ಸ್ವಾಮಿ. ನೀವು ಅಧಿಕಾರದಲ್ಲಿ ಇದ್ದೀರಲ್ಲ ಸ್ವಾಮಿ, ನೀವು ತೀರ್ಮಾನ ತಗೊಂಡು ಈ ಭಾಗ ಒತ್ತುವರಿಯಾಗಿದೆ ಅಂತ ಒಬ್ರಿಗೆ ನೀವು ಬಿಸಿ ಮುಟ್ಸಿದ್ರೆ ತಾನಾಗೆ ಎಲ್ಲರೂ ಎಚ್ಚೆತ್ಕೋತಾರೆ. ಆದರೆ ನೀವು ನೋಡಿದ್ರೂ ಕೂಡ, ನಿಮ್ಮ ಕೂಗಳತೆ ದೂರದಲ್ಲಿದ್ದರೂ ಕೂಡ ತಾವು ಅದನ್ನು ನೋಡದೆ ನಿರ್ಲಕ್ಷಿಸ್ತೀರಲ್ಲ, ಅದಕ್ಕೆ ಯಾರು ಸ್ವಾಮಿ ಜವಾಬ್ದಾರರು? ಕಾರ್ಪೊರೇಷನ್ ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇದು ನೀವು ಇಷ್ಟುವರೆಗೆ ನೀವು ನೋಡಲಿಲ್ವಾ ಇದನ್ನು? ಅಟ್ಲೀಸ್ಟ್ ಇದು ನನ್ನ ಏರಿಯಾ ಅಲ್ಲ ಅಂತ ಬಿಟ್ಬಿಟ್ಟಿದ್ದೀರಾ ಅಂತ. ನಮ್ಮ ಏರಿಯಲ್ಲ ಅವ್ರು ಏನಾರು ಮಾಡ್ತಾರೆ ಸರ್? ಇದು ಮೈಸೂರು ಮಹಾನಗರದ ಸಂಪೂರ್ಣ ಹೊಣೆಗಾರಿಕೆ ಎಲ್ಲ ಮೈಸೂರು ಮಹಾನಗರ ಪಾಲಿಕೆಯ ಸದಸ್ಯರುಗಳದ್ದು ಆಗಿರ್ತದೆ. ಇದನ್ನು ನಾನು ನಿಮಗೆ ಈಗಾಗಲೇ ವಿಚಾರ ಹೇಳಿದ್ದೀನಿ, ನಮ್ಮ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು. ಎಲ್ಲೋ ಒಂದು ಕಡೆ ಆ ಕೆಲಸ ಆಗ್ತಾ ಇಲ್ಲ, ಅದನ್ನು ಮನ ಮುಟ್ಟು ರೀತಿಯಲ್ಲಿ ನಮ್ಮ ಸಾರ್ವಜನಿಕರುಗಳಿಗೆ ನಿಜವಾಗ್ಲೂ ಕೂಡ ಎಚ್ಚೆತ್ಕೋತಾರೆ. ಏನು ನೀವು ಹೇಳ್ತಾ ಇದ್ದೀರಿ, ಈಗ ಒತ್ತುವರಿಗಳು ಭಾಳಷ್ಟು ಆಗಿದೆ, ನಿಮ್ಮ ಪಾಲಿಕೆನೂ ಕೂಡ ಒತ್ತುವರಿ ಮಾಡ್ತಾ ಇದೆ ಅಂತೇಳಿ ಹೇಳಿದ್ದೀರಲ್ಲ, ನಮ್ಮಿಂದನೇ ಶುರುವಾಗಲಿ ಅಂತೇಳಿ ನಮ್ಮ ಪಾಲಿಕೆಯಿಂದನೇ ಶುರು ಮಾಡೋಣ. ಇದೊಂದು ಆಂದೋಲನದ ನಿಟ್ಟಿನಲ್ಲಿ ಆಗಬೇಕು ಅನ್ನೋದರಲ್ಲಿ ನಾನೂ ಕೂಡ ಒಬ್ಬಳು. ದಯಮಾಡಿ ಇಂಥ ಒಳ್ಳೆ ಕೆಲಸಕ್ಕೆ ನಾವೆಲ್ಲ 65 ಜನ ನಗರಪಾಲಿಕೆ ಸದಸ್ಯರು ಕೈ ಜೋಡಿಸ್ತೀವಿ. ಎಲ್ಲ ಜನಪ್ರತಿನಿಧಿಗಳು, ನಿಮ್ಮ ಮಾಧ್ಯಮದ ಜೊತೆ ಇರ್ಬೋದು, ಅಧಿಕಾರಿಗಳ ಜೊತೆ ಇರ್ಬೋದು, ನಾವು ಸಾರ್ವಜನಿಕವಾಗಿ ಸಹಕಾರ ಕೊಡ್ತೀವಿ ಅಂತ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.
ಮೈಸೂರು ನಗರದಲ್ಲಿ ಎಲ್ಲೆಲ್ಲಿ ಪ್ರಾಪರ್ಟಿಗಳು ಒತ್ತುವರಿ ಆಗಿದೆ, ಆಸ್ತಿ ಒತ್ತುವರಿ ಆಗಿದೆ, ಪಾಲಿಕೆಗೆ ಸಂಬಂಧಪಟ್ಟ ಆಸ್ತಿಗಳು ಯಾರ್ಯಾರು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಇಲ್ಲೀಗಲ್ ಆಗಿ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ರಿ. ಇದು ಸಣ್ಣ ಜಲಕಷ್ಟೇ, ಇದು ಮೈಸೂರಿನಲ್ಲಿ ಅನೇಕ ಕಡೆ ಆಗಿದೆ. ಆದರೆ ನಮ್ಮ ಕಣ್ಣಿಗೆ ಅಂದರೆ ಸಿಟಿ ಸೆಂಟ್ರಲ್ಲಿ ಇರುವಂಥ ಕೆಲವೊಂದು ಆಸ್ತಿಗಳನ್ನು ಬಗ್ಗೆ ನಾವು ಇವತ್ತಿವರೆ ಬಗ್ಗೆ ಸುದ್ದಿ ಮಾಡ್ತಾ ಇದ್ದೀವಿ. ಇದು ರಮಾವಿಲಾಸ ರಸ್ತೆ. ಸೊ ನೋಡಿ, ಇಲ್ಲಿ ಸುಮಾರು 10-15 ಅಡಿ ಒತ್ತುವರಿಯಾಗಿದೆ. ನೋಡಿ, ಇದು ಎಂಡು, ಇಲ್ಲಿಗೆ ಎಂಡು ಬರುತ್ತೆ. ಸೊ ಇಲ್ಲಿಂದ ನೋಡಿ, ಈ ಮನೆ ನಿಮಗೆ ಕಾಣಿಸ್ತಾ ಇದೆ. ನೋಡಿ, ಆ ಮನೆಗೆ ನಿಮ್ಗೆ ಕಾಣಿಸ್ತಾ ಇದೆ, ಅದು ಮುಂದೆ ಒಂದು ಕಾಂಪೌಂಡ್ ಹಾಕಿದ್ದಾರೆ. ಈ ವಾರ್ಡ್ ಕಾರ್ಪೊರೇಟರು ಪ್ರಮೀಳಾ ಭರತ್ತು, ಶಾಸಕರಾಗಿರುವಂಥ ನಾಗೇಂದ್ರ ಅವರು. ಇಷ್ಟು ಪೂರ್ತಿ ಅದು ಒತ್ತುವರಿಯಾಗಿದೆ. ನೋಡಿ, ಈ ರಸ್ತೆನ 2-way ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ? ಯಾವ ಪುರುಷಾರ್ಥಕ್ಕೋಸ್ಕರ ಇವರು ಒತ್ತುವರಿ ಜಾಗನ ಹೀಗೆ ಉಳಿಸಿಸ್ಕೊಂಡಿದ್ದೀರಾ ನೀವು ಅಧಿಕಾರಿಗಳು? ನಿಮ್ಮ ಜವಾಬ್ದಾರಿ ಏನು ಅಂತಲೇ ನಿಮ್ಗೆ ಗೊತ್ತಾಗ್ತಿಲ್ವ? ಹಾಗಾದರೆ ನೀವೇನಕ್ಕಾದರೂ ಬರ್ತೀರಾ ಸರ್ಕಾರಿ ಕೆಲಸಕ್ಕೆ? ಸಂಬಳ ತೊಗೊತಿರೋದು ಈ ಥರದ ಕೆಲಸಗಳು ಮಾಡೋದಕ್ಕೆ, ಆದರೆ ಕೆಲಸ ಮಾಡಲ್ಲ ಅಂದಮೇಲೆ ನಿಮಗೆ ಸಂಬಳ ಕೊಡಬೇಕಾಗಾದ್ರೆ ಆ ನಿಯತ್ತಿಲ್ವ ಅಂತ ನಾವು ಕೇಳ್ತಿರೋದು. ಇದು ನೋಡಿ, ಒತ್ತುವರಿ ಆಗಿದೆ. ಈ ಒತ್ತುವರಿನೇ ಯಾರೂ ಕೂಡ ತೆಗೆದುಕೊಳ್ಳಿಸೋದಕ್ಕೆ ಮುಂದೇನು ಕೂಡ ಬರ್ತಿಲ್ಲ. ಸೊ ಇದನ್ನು ಹರ್ಷಗುಪ್ತ ಅವರು, ಕಮಿಷನರು ಹರ್ಷಗುಪ್ತರು, ಅವರು ಕೂಡ ಇದ್ದಾಗ ಇದನ್ನು ತೆರವುಗೊಳಿಸಿ ಅಂತ ಹೇಳ್ತಾರೆ. ಬಟ್ ಆದರೆ ಯಾಕೋ ಗೊತ್ತಿಲ್ಲ ಮತ್ತೆ ಅದು ಸ್ಟಾಪ್ ಆಗುತ್ತೆ 2012-13 ಅಂತ ಅಂದ್ಕೊಳ್ತೀನಿ. ಅದು ಸ್ಟಾಪ್ ಆಗಿ ಹೋಗ್ಬಿಡುತ್ತೆ. ಅಲ್ಲಿವರೆಗೂ ಇದು ಹೀಗೆ ಬಿದ್ದಿದೆ. ಯಾವ IAS ಅಧಿಕಾರಿನೂ ಕೂಡ ಇದನ್ನು ಮುಟ್ಟೋದಕ್ಕೆ ಮುಂದೆ ಬರ್ತಾ ಇಲ್ಲ. ಯಾಕೆ ಅವ್ರಿಗೆ ಶಕ್ತಿ ಇಲ್ವಾ, ಅಥವಾ ಅವ್ರ ಅಧಿಕಾರ ಏನು ಅಂತ ಅವ್ರಿಗೆ ಗೊತ್ತಾಗ್ತಿಲ್ವಾ? IAS ಆಫೀಸರು ನೋಡಿ, ಈ ಒತ್ತುವರಿ ಜಾಗವನ್ನು ತಮ್ಮ ಜಾಗವನ್ನು ತಾವು ಸುಪ್ಪಳಿಗೆ ತೆಗೆದುಕೊಳ್ಳೋಕ್ಕಾಗಲಿಲ್ಲ ಅಂತಂದಮೇಲೆ ನಿಮ್ಮ ಕರ್ತವ್ಯ ಏನು ಅಂತ ಸಾರ್ವಜನಿಕರು ಹೇಗೆ ಪ್ರಶ್ನೆ ಮಾಡಬೇಕು? ಹಾಗಾದರೆ ಏನಂತ ಹೇಳಬೇಕು? ಹಾಗಾದರೆ ದೊಡ್ಡ ಅಧಿಕಾರಿ ಇಲ್ವಾ ಸರ್, ನಿಮ್ಮ ಕೈನಲ್ಲಿ ಆಗದಿರೋಂಥದ್ದು ಯಾವ್ದಾದ್ರು ಇದೆಯಾ? ಆಗುತ್ತೆ, ಖಂಡಿತ ಆಗುತ್ತೆ. ಸ್ವಲ್ಪ ಮನಸ್ಸು ಮಾಡಿ ಲಕ್ಷ್ಮೀಕಾಂತ ರೆಡ್ಡಿ ಸಾಹೇಬ್ರೆ, ನಿಮ್ಮ ಅವಧಿನಲ್ಲಾದರೂ ಈ ಒತ್ತುವರಿ ಜಾಗನ ತೆರವುಗೊಳಿಸಿ ವಾಹನ ಸವಾರರಿಗೆ ಸ್ವಲ್ಪ ಈಸಿ ಮಾಡಿಕೊಡಿ. ಇಲ್ಲಿಂದ ಒಂದು 2-way ಆದರೆ ತುಂಬ ಬ್ಯೂಟಿಫುಲ್ ಆಗಿರುತ್ತಲ್ವ? ಅಥವಾ ಯಾರ್ದಾರು ಒತ್ತಡಕ್ಕೆ ಏನಾದರೂ ಮಣಿತಾ ಇರ್ತಾರೆ? ಅಂದರೆ ಎಲ್ಲ ಕಮಿಷನರ್ಗೂ ಹೇಳ್ತಿರೋದಷ್ಟೇ, ಒಂದು ಒತ್ತುವರಿ ಜಾಗನ ತೆರವುಗೊಳಿಸಿ. ಫೈನ್, ಆಗ್ರೆ ಬನ್ನಿ, ಆಗ್ರೆ ಮುಂದೆ ಎಲ್ಲಿವರೆಗೂ ಇದು ಒತ್ತುವರಿ ಆಗಿದೆ, ಸೊ ಅದನ್ನು ಕೂಡ ನಾವು ನೋಡೋಣ. ಕೆಲವೊಂದು ಜಾಗಗಳು ಒತ್ತುವರಿಗಳಾಗಿದೆ ಮೈಸೂರಲ್ಲಿ ಅನೇಕ. ಇದು ಒತ್ತುವರಿ ತೆರವು ಮಾಡ್ಕೊಳ್ಳೋದಕ್ಕೆ ಒಬ್ಬರು ಮೇಯರ್ ಆಗಿ ನೀವು ಏನಾದರೂ ಕ್ರಮ ಕೈಗೊಂಡಿದ್ದೀರಾ? ಇಲ್ಲ, ಒತ್ತು ನಾನು ಅದು ಕ್ರಮನೇ ತಗೊಂಡಿಲ್ಲ. ಯಾಕೆ ಹೇಳ್ಬೇಕಂದ್ರೆ, ಮಾಡ್ಬೋದು ಕೆಲವು ಕಡೆ ಎಲ್ಲ, ನಾನು ಸುಮಾರು ತಗೊಂಡ್ರು ಎಲ್ಲ ಕಡೆ ಫೇಲ್ಯೂರ್ ಆಗ್ತಾ ಇದ್ದೀನಿ. ಯಾಕೆ ಅಂದ್ರೆ ನಂಗೆ ಸ್ಪಂದಿಸ್ತಾ ಇಲ್ಲ ಅಧಿಕಾರಿ. ಏನು ಒತ್ತಡ ಏನು ಬರುತ್ತೆ? ಅಧಿಕಾರಿಗಳು ಸ್ಪಂದಿಸಿಲ್ಲ, ಅಲ್ಲಿ ಪೆನಾಲ್ಟಿ ಹಾಕೊಳ್ತಾರೆ, ಅದಕ್ಕೆ ಏನು ಬೇಕಾದನ್ನ ಕ್ರಮ ತಗೊಳ್ತಾರೆ. ಅವ್ರುಗಳೇ ಫಸ್ಟ್ ಔಟ್ ಹೋಗ್ತಾರೆ, ಬಿಲ್ಡಿಂಗ್ನವರೇ ಫಸ್ಟ್ ಔಟ್ ಹೋಗ್ತಾರೆ. ಫೈನ್ ಹಾಕ್ತಾರೆ, ಹಾಕ್ಲಿ, ಕಟ್ತಾನೆ. ಇವತ್ತು ಸರಸ್ವತಿಪುರಮಲ್ಲಿ ನೋಡಬೇಕು, ಫುಟ್ಪಾತ್ ಮೇಲೆ ಫುಲ್ ಸ್ಟೇರ್ ಕೇಸ್ ತೊಗೊಂಡಿದ್ದಾರೆ. ಫುಟ್ಪಾತ್ ಮೇಲೆ ನಾನು ನೆನ್ನೆ ಕಟ್ ಬೈದೆ, ಏನಿದು ಫುಟ್ಪಾತ್ ನಮ್ಮದು, ನಮ್ಮ ಜಾಗನೇ ತಗೊಳ್ತಾರೆ ಅಂದರೆ ಇನ್ಯಾವುದನ್ನು ಬಿಡ್ತಾರೆ? ಸ್ಮಶಾನ ಒತ್ತುವರಿ, ಕೆರೆಗಳು ಒತ್ತುವರಿ, ಜಾಗಗಳು ಒತ್ತುವರಿ, ಎಲ್ಲಿ ಒತ್ತುವರಿ ಮಾಡಿಲ್ಲ, ಎಲ್ಲ ಕಡೆಯೂ ಒತ್ತುವರಿ. ಇದು ಮನುಷ್ಯನಿಗಿರೋ ದುರಾಸೆ, ಈ ದುರಾಸೆ ನಾವು ಹೋಗ್ಸೋಕ್ಕಾಗುತ್ತಾ? ನಾನು ಏನೇ DO ACನ ಕರೆದು ಅಂದೆ, ಮೇಡಮ್ ಈ ಥರ ಇದು ಯಾವಾಗ ಇದನ್ನೆಲ್ಲ ಕ್ಲಿಯರ್, ಈಗ ಡೆಮಾಲಿಷ್ ಮಾಡೋದು ದೊಡ್ಡದಲ್ಲ, ಕಟ್ಟುವಾಗ ಮಾಡಬೇಕಿತ್ತು. ನೀವು ಪೂರ ಕಟ್ಬಿಟ್ಟಿದ್ದಾನೆ, ಅವ್ನು ಪೆನಾಲ್ಟಿ ಹಾಕಿ ನಾ ಕಟ್ತೀನಿ ಅಂತಾನೆ, ಡೆಮಾಲಿಷ್ ಬರೋಷ್ಟೊತ್ತಿಗೆ ಅವ್ನು ಕೋರ್ಟ್ಗೆ ಹೋಗ್ತಾನೆ, ಸ್ಟೇ ತರ್ತಾನೆ. ಹೇಗೆ ಮಾಡ್ತೀರಾ? ಅದು ಕಾರ್ಪೊರೇಷನ್ ಜಾಗ, ಅದು ಕಾರ್ಪೊರೇಷನ್ಗೆ ಕಾರ್ಪೊರೇಷನ್ ಜಾಗ ಕೊಡಬೇಕು ನೀವು. ಯಾರಾದರೂ ನೀವು ಕೇರ್ ಮಾಡಬೇಡಿ, ಮಾಡ್ಕೊಡ್ಬ ರೂಲ್ಸ್ ಪ್ರಕಾರ ನೀವು ರೂಲ್ಸ್ ಹಾಕಿ ಅಷ್ಟೇ. ಇದು ರಮಾವಿಲಾಸ ರಸ್ತೆ, ಇಲ್ಲಿ ಪೂರ್ತಿ ಒತ್ತುವರಿಯಾಗಿದೆ.
ಈ ಒತ್ತುವರಿ ಮಾಡಿಕೊಂಡು ಇವ್ರ ಪಾಡಿಗೆ ಇವ್ರು ಇದ್ದಾರೆ, ಅದು ಇಲ್ಲಿ ಡೈಲಿ ಓಡಾಡುವಂಥ ನಗರ ಪಾಲಿಕೆ ಸದಸ್ಯರುಗಳು ಅಥವಾ ನಗರ ಪಾಲಿಕೆ ಅಧಿಕಾರಿಗಳು ಏನು ಮಾಡ್ತಾವ್ರೆ ಹಾಗಾದರೆ? ಹಾಗಾದರೆ ಮಳಿಗೆ ನಿರ್ಮಾಣ ಮಾಡಿಬಿಟ್ಟು ಬಾಡಿಗೆ ಕೊಟ್ಬಿಡಲಿ, ಕಾರ್ಪೊರೇಷನ್ಗೆ ಇದು ಬರುತ್ತಲ್ವಾ, ಪ್ರಾಫಿಟ್ ಬರುತ್ತಲ್ವಾ, ಯಾಕೆ ಅದನ್ನು ಮಾಡ್ತಾ ಇಲ್ಲ? ಹೇಗೆ ಮುಟ್ಟಷ್ಟು ಧೈರ್ಯನೇ ಇಲ್ವಾ? ನೋಡಿ ಅಲ್ಲಿ ತನಕ ಬಂದು ಸರ್, ಅದು ಕರೆಕ್ಟ್, ಅದು ಕರೆಕ್ಟ್. ದೇವಸ್ಥಾನ 3,500 ಸಾಧಾರಣ ಆಗತ್ತೆ, ಏನ್ ಮಾಡಕ್ ಇಲ್ಲ. ದೇವಸ್ಥಾನದ ಇವೆಲ್ಲ ಪೂರ್ತಿ, ಇದು ಇರೋದು ಪೂರ್ತಿ ಮಾಡಿಗೆ ಪೂರ್ತಿ ದೇವಸ್ಥಾನದ ಎಲ್ಲ ರೆಕಾರ್ಡ್. ಹೌದು ಪೂರ್ತಿ ಇಲ್ಲಿಂದ ಹಿಡಿದು ಸಾಲು ಪೂರ್ತಿ ರೌಂಡ್ ಪೂರ್ತಿ ಎಲ್ಲ ದೇವಸ್ಥಾನದೇವ. ಹೌದು ಅವ್ರದ್ದೇ ಅಲ್ಲ, ಸಾಧಾರಣ ಆಗುತ್ತೆ, ಏನು ಮಾಡೋದಂಗೆ ಮಾಡ್ಕೊಂಡು ಹೋಗೋದು. ಎಲ್ಲ ದೇವಸ್ಥಾನ ಸರ್, ಇದು ಸುತ್ತಲೂ ಇರೋದು ಪೂರ್ತಿ ಮಳಿಗೆ, ಅದು ಸೌದಿ ಡಿಪೋ ಎಲ್ಲ ಪೂರ್ತಿ ಬಂತು, ಎಲ್ಲ ದೇವಸ್ಥಾನ ಮಳಿಗೆನೇ, ಇವು ದೇವಸ್ಥಾನದ ಜಾಗನೇ ಇದೆ ಪೂರ್ತಿ. ಖಾಲಿ ಮಾಡೋದ ಈಗ ಮಾಡಿಸ್ತಾ ಇದಾರೆ ಈಗ. ಹೌದು ಇವೆಲ್ಲ ಖಾಲಿ ಆಗಿದ್ದಾರೆ ಅಲ್ಲ, ಅದು ಏನೋ ನೋಡ್ಬೇಕು, ಅದು ಏನು ಇನ್ನೂ ಇದು ಆಗಿಲ್ಲ. ಇವ್ರದ್ದು ಮಾತ್ರ ಎಲ್ಲ ದುಡ್ಡು ಕೊಟ್ಟು ಬಿಡಿಸಿದ್ರು, ನಮ್ದು ಇನ್ನೂ ಏನು ಆಗಿಲ್ಲ, ಮಾತುಕತೆ ಆಗಿಲ್ಲ. ಹೌದಾ, ಹಂಗೆ ತಗೊಂಡು ಚಿಂತೆ ತಗೊಂಬಿಡ್ತಾವ್ಬಿಡ ಹಂಗೆ. ರಮಾವಿಲಾಸ ರಸ್ತೆ, ಸೊ ಇದು ಕೂಡ ನೋಡಿ ಆ್ಯಕ್ಚುಯಲ್ ರೋಡ್ ಎಷ್ಟು ದೊಡ್ಡದಾಗಿದೆ ಅಂದರೆ ಅಲ್ಲಿವರೆಗೂ ರೋಡ್ ದೊಡ್ಡದಾಗಿದೆ. ಸೊ ಅದಾದಮೇಲೆ ಬರ್ತಾ ಅಲ್ಲಿ ಎಲ್ಲರೂ ಕೂಡ ಮುಂದೆ ಬಂದಿದ್ದಾರೆ, ಅಲ್ಲಿಂದ ಅಕ್ವೇರ್ ಮಾಡ್ಕೊಂಡಿದ್ದಾರೆ. ಇದು ರಾಮವಿಲಾಸ ರಸ್ತೆ, ಪ್ರತಿನಿತ್ಯ ನೂರಾರು ವೆಹಿಕಲ್ಗಳು ಓಡಾಡುವಂಥ ರಸ್ತೆ ನೋಡಿ, ಎಷ್ಟು ವಿಶಾಲವಾಗಿದೆ. ಆದರೆ ಅಲ್ಲಿರೋರೆಲ್ಲ ತಮ್ಮ ಮನೇನ ಮುಂದೆ ಕಟ್ಕೊಂಡಿದ್ದಾರೆ, ಕಮರ್ಷಿಯಲ್ ಮಳಿಗೆಗಳನ್ನು ಮಾಡ್ಕೊಂಡಿದ್ದಾರೆ, ಅವರೆಲ್ಲ ಬೇರೆ ಬೇರೆಯವ್ರಿಗೆ ಬಾಡಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲ, ನಾನು ನಗರಪಾಲಿಕೆ ಅವ್ರಿಗೆ ಹೇಳೋದು ಇಷ್ಟೇ, ಕೇಳ್ಕೊಳ್ಳೋದು ಕೂಡ ಇಷ್ಟೇ, ನಿಮಗೆ ಪ್ರಾಫಿಟ್ ಇಲ್ಲ ಲಾಸು ಅಂತಿರಲ್ಲ, ಈ ಥರ ಒತ್ತುವರಿ ಮಾಡೋಕೆ ಬಿಟ್ಟಿದ್ದಾರಲ್ಲ, ಅಟ್ಲೀಸ್ಟ್ ಅದ್ರ ಬದಲಾದ್ರೂ ನೀವು ಮಳಿಗೆಗಳಾದ್ರೂ ಕಟ್ಟಿಬಿಟ್ಟು ಬಾಡಿಗೆಗಾದರೂ ಕೊಡಿ, ಆದರೆ ಸ್ವಲ್ಪ ಹಣ ಬರುತ್ತಲ್ವಾ, ವಾರ್ಡ್ ಅಭಿವೃದ್ಧಿ ಆಗುತ್ತಲ್ವಾ, ಇದೆಲ್ಲ ನಿಮ್ಗೆ ಬೇಕಾಗಿಲ್ಲ. ನಿಮ್ಮ ಕರ್ತವ್ಯ ಏನು ಅಂತ ನೀವು ದಯವಿಟ್ಟು ತಿಳ್ಕೊಳ್ಳಿ. ನೋಡಿ, ಇಷ್ಟು ದೊಡ್ಡ ಬ್ರಾಡ್ ಆಗಿರುವಂಥ ಈ ರಸ್ತೆ ಬರ್ತಾ ಅಲ್ಲಿ ಚಿಕ್ಕದಾಗಿ ಹೋಗಿದೆ ರಸ್ತೆ, ಸೊ ಎಲ್ಲರೂ ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಕೆಲವರು ಬೇರೆಯವ್ರಿಗೆಲ್ಲ ಬಾಡಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದು ಕೂಡ ಒತ್ತುವರಿ ಆಗಿರುವಂಥ ಜಾಗ. 12-13 ಹರ್ಷಗುಪ್ತವರು ಕಮಿಷನರ್ ಆಗಿದ್ದಾಗ ಇದನ್ನು ತೆರವುಗೊಳಿಸೋದಕ್ಕೆ ಹೇಳಿರ್ತಾರೆ, ಆದರೂ ಕೂಡ ಅದು ತೆರವು ಅಲ್ಲಿಂದ ಇಲ್ಲಿವರೆಗೂ ಕೂಡ ಅದು ಇನ್ನೂ ಪೆಂಡಿಂಗಲ್ಲೇ ಇದೆ. ಯಾಕೆ ಅದು ತೆರವುಗೊಳಿಸಿಲ್ಲ ಅನ್ನೋದು ಕೂಡ ಈಗ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಎಸ್, ಈಗ ಇದು ರಮಾವಿಲಾಸ ರಸ್ತೆ, ಮೈಸೂರಿನಲ್ಲಿ ಇರುವಂಥ ಕೆಲವೊಂದು ಒತ್ತುವರಿ ಜಾಗವನ್ನು ನಾವು ಹೇಳ್ತಾ ಇದ್ದೀವಿ, ನಿಮಗೆ ತೋರಿಸ್ತಾ ಇದ್ದೀವಿ. ಸರ್, ಮೋದಿ ಅವರು ಬರ್ತಿದ್ದಾರೆ ಅಂದರೆ ಅಬ್ಸೆಟ್ಲಿ ಇಟ್ಸ್ ಅ ವೆಲ್ಕಮ್ ಸರ್, ಖುಷಿ ಆಗುತ್ತೆ ಅವ್ರು ಬರ್ತಿದ್ದಾರೆ ಅಂದರೆ. ಬಟ್ ಇಲ್ಲಿ ನಮ್ಮ ಸರೌಂಡಿಂಗ್ಸ್ ಏನಂದರೆ ಇದು ಒಂದು ಕಮರ್ಷಿಯಲ್ ಸ್ಟ್ರೀಟು, ಈ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಬಂದು ಎಷ್ಟು ಬೆಳಗ್ಗೆ ಕಾರ್ಪೊರೇಷನ್ನವರೆಲ್ಲ ಬರ್ತಾರೆ, ಅಲ್ಲಿ ಏನಿದೆ ಯಾವಾಗಲೂ ಅಲ್ಲಿ ಡಸ್ಟ್ ಏನೋ ಒಂದು ಡಸ್ಟ್ಬಿನ್ ಥರ ಅಲ್ಲಿ ಮಾಡಿಟ್ಟಿರ್ತಾರೆ, ಎಷ್ಟು ನಾವು ಕಂಪ್ಲೇಂಟ್ ಮಾಡಿದ್ರು ಅದಕ್ಕೇನು ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ. ಬಟ್ ಅವರೊಂದು ಪಿ ಎಮ್ ಬರ್ತಿದ್ದಾರೆ ಅಂದರೆ ಒಂದು ಕ್ಲೀನೆಸ್ಟ್ ಸಿಟಿ ಅಂತ ಏನೋ ಒಂದು ಮಾತು ಬರಬೇಕಂದ್ರೆ ಅದೆಲ್ಲ ಕ್ಲೀನ್ ಆಗಬೇಕು ಫಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನಾವೊಂದು ಲೆನಿನ್ ಕ್ಲಬ್ ಅಂತ ಒಂದು ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ. ಈಗ ಈ ಏರಿಯಾದಲ್ಲಿ ಕಾರ್ಪೊರೇಟ್ ತಮಿಳ ಬರುತ್ತೆ. ಓಕೆ, ಹಾ ಗೊತ್ತು. ಬರ್ತಿರ್ತಾರೆ? ನಾವು ಯೂಶುವಲಿ ನೋಡಿಲ್ಲ ಸರ್. ಏನು ಕೆಲಸ ಮಾಡಿದ್ದಾರೆ ಸರ್? ಮಾಡಿದ್ದಾರೆ, ಮಾಡಿಸ್ತಾನೂ ಇದ್ದಾರೆ. ಬಟ್ ನಮ್ಮ ಲೈನಲ್ಲಿ ಏನಿದೆ ಅಂದರೆ ನೀವೇ ಅಲ್ಲಿ ನೋಡ್ಬೋದು ಮುಂದೆ ಹೆಂಗಿದೆ ಅಂತ.
ಪ್ರೆಸೆಂಟ್ ಸಿಚುವೇಶನ್ ಯಾವ ತರ ಐತೆ ಹೆಂಗಿದೆ ಸರ್? ಸರ್ ಇಲ್ಲಿ ನಮ್ಮ ಈ ಬೀದಿಯಲ್ಲಿ ಅಂದ್ರೆ ನಾವೇನು ನೋಡಿಲ್ಲ ಸರ್ ಆ ತರ ಕೆಲಸ. ಬಟ್ ಏರಿಯಾ ಫೀಲ್ಡ್ ವೈಸ್ ಹೆಂಗಿದೆ ನಮ್ಗೆ ಗೊತ್ತಿಲ್ಲ. ಈ ಫೀಲ್ಡ್ ಅಲ್ಲಿ ನಾವು ಏನೋ ನೋಡಿಲ್ಲ ಸರ್. ಎಸತಿ ಅಲ್ಲೂ ಹೋಗಿ ಕಾರ್ಪೊರೇಷನ್ ಅವ್ರು ಕಂಪ್ಲೇಂಟ್ ಮಾಡಿದೀವಿ, ಬಟ್ ಏನೂ ಆಗಿಲ್ಲ. ಬೆಳಗ್ಗೆ ಸ್ವೈಪ್ ಮಾಡೋಕ್ಕೆ ಕಸದವ್ರು ಬರ್ತಾರೆ, ಅದು ಎತ್ತಿ ಅಂದರೆ ಇಲ್ಲ ಮೇಡಮ್ ಅದು ಎತ್ತಕ್ಕೆ ಗಾಡಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅದು ಕ್ಲೀನ್ ಆಗಲ್ಲ. ಇವತ್ತನ ಅಷ್ಟು ಕ್ಲೀನ್ ಇದೆ, ಇನ್ನೂ ಗಲೀಜಿರುತ್ತೆ ಅಲ್ಲಿ. ಅಲ್ಲಿ ಎಲ್ಲ ಸ್ಟ್ರೀಟ್ ಫುಡ್ ಎಲ್ಲ ತಿಂತಾರೆ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ, ಇಲ್ಲಿ ಕುತ್ಕೊಂಡು ತಿಂತಾರೆ ರಾತ್ರಿ ಟೈಮು, ಎಲ್ಲ ಅಲ್ಲಿ ಬಿಸಾಕ್ಬಿಟ್ಟು ಹೋಗಿರ್ತಾರೆ. ತಿರ್ಗದ ಬೆಳಗ್ಗೆ ಬಂದು ನೋಡಿದ್ರೆ ಅದು ಹಂಗೆ ಇರುತ್ತೆ. ಸೊ ನಾವು ಕಾರ್ಪೊರೇಷನ್ ಲೈಸೆನ್ಸನ್ನು ತೊಗೊಂಡಿದ್ದೀವಿ, ಅದು ಯಾವುದಕ್ಕೆ ಯೂಸು ಗೊತ್ತಿಲ್ಲ ನಮಗೆ.